ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಹುಟ್ಟುಹಬ್ಬದ ದಿನ. ಬೆಳಗ್ಗೆ ಬಾಲಬೃಹಿ ಗೆಸ್ಟ್ ಹೌಸ್ ಬಳಿ ಇರುವ ಮಾರುತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ಕ್ಷೇಮಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ಆರೋಗ್ಯ ಐಶ್ವರ್ಯ ಮನೋವಾಂಚಾ ಸಿದ್ಧತ್ವ ಇಷ್ಟಗಾಮ್ಯಾರ್ಥಬಲ ಸಿದ್ಧತ್ವ ಕೊರೋನಾ ವ್ಯಾಧಿ ನಿವಾರಣಾರ್ಥ ಶ್ರೀ ಕರ್ನಾಟಕ ಅಭಿವೃದ್ಧಿಯರ್ಥ ಶ್ರೀ ಆಂಜನೇಯ ಸ್ವಾಮಿ ಕೃಪಾ ಗಡಾಕ್ಷ ವೀಕ್ಷಣಾ ಸಿದ್ಧತೆ ಅಷ್ಟೋತ್ತರ ಪೂಜಾ ಅಂಚ ಕರೀಶ್ ಬಸವರಾಜ ಬೊಮ್ಮಾಯಿಯವರಿಗೆ ಇಂದು ಹುಟ್ಟುಹಬ್ಬದ ಜೊತೆಗೆ ಮುಖ್ಯಮಂತ್ರಿಗಳಾಗಿ 6 ತಿಂಗಳು ಅಧಿಕಾರ ಪೂರೈಸಿದ ದಿನವೂ ಆಗಿದೆ. ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರನ್ನು ಭೇಟಿ ಮಾಡಿದರು. ಪಕ್ಷದ ಅಧ್ಯಕ್ಷರು, ಎಲ್ಲ ಪಕ್ಷದ ಹಿರಿಯರು, ಪದಾಧಿಕಾರಿಗಳು ಎಲ್ಲರೂ ಕೂಡ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಮತ್ತು ನನ್ನ ಕ್ಷೇತ್ರದ ಜನ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಿನ್ನೆ ರಾಷ್ಟ್ರಪತಿಗಳು ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇವತ್ತು ನರೇಂದ್ರ ಮೋದಿಜಿಯವರು, ಪ್ರಧಾನಮಂತ್ರಿಗಳು ಟ್ವೀಟ್ ಮಾಡಿದ್ದಾರೆ ಮತ್ತು ಅಮಿತ್ ಶಾ ಅವರು ಫೋನ್ನಲ್ಲಿ ಕೂಡ ಮಾತನಾಡಿದ್ದಾರೆ. ಅವರು ಎಲ್ಲರಿಗೂ ಕೂಡ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು, ಕೃತಜ್ಞತೆಗಳನ್ನು ಅರ್ಪಿಸ್ತೇನೆ. ಇವರೆಲ್ಲರ ಶುಭ ಹಾರೈಕೆ ಈ ರಾಜ್ಯವನ್ನು ಸುಭಿಕ್ಷೆಯತ್ತ ತೆಗೆದುಕೊಳ್ಳೋದಕ್ಕೆ, ರಾಜ್ಯದ ಸಮಗ್ರ ಅಭಿವೃದ್ಧಿ ಮಾಡೋದಕ್ಕೆ, ವಿಶೇಷವಾಗಿ ರಾಜ್ಯದಲ್ಲಿ ಬಡವರು, ರೈತರು ಮತ್ತು OBC SC ST ಮಹಿಳೆಯರು, ಯುವಕರ ಶೈವಾಭಿವೃದ್ಧಿಗೆ ಕೆಲಸ ಮಾಡಲು ಭಾಳ ದೊಡ್ಡ ಶಕ್ತಿಯನ್ನು ಕೊಡ್ತಾ ಇದೆ, ಪ್ರೇರಣೆಯನ್ನು ಕೊಟ್ಟಿದೆ. ಇವರೆಲ್ಲರ ಶುಭ ಹಾರೈಕೆ ಒಂದಿಗೆ ಇನ್ನಷ್ಟು ಗಟ್ಟಿಯಾಗಿ, ಇನ್ನಷ್ಟು ಸ್ಫೂರ್ತಿಯಾಗಿ ಕರ್ನಾಟಕವನ್ನು ಅಭಿವೃದ್ಧಿಯತ್ತ ತೆಗೆದುಕೊಳ್ಳೋದಕ್ಕೆ ಸಂಕಲ್ಪವನ್ನು ನಾನು ಮಾಡಿದ್ದೇನೆ. ಇವತ್ತು ನಮ್ಮ ಸರ್ಕಾರಕ್ಕೆ 6 ತಿಂಗಳು ಕೂಡ ಪೂರೈಸ್ತದೆ. ಒಂದು ಕಿರು ಹೊತ್ತಿಗೆಯನ್ನು ವಿಧಾನಸಭೆ ಬ್ಯಾಂಕೆಟ್ ಹಾಲಲ್ಲಿ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಕೋವಿಡ್ ನಾಮ್ಸನ್ನು ಎಲ್ಲವನ್ನು ಕೂಡ ಫಾಲೋ ಮಾಡಿ ಆ ಒಂದು ಕಿರು ಹೊತ್ತಿಗೆಯಲ್ಲಿ ಕಳೆದ 6 ತಿಂಗಳು ರಾಜ್ಯದ ಅಭಿವೃದ್ಧಿ ನಾವು ತೆಗೆದುಕೊಂಡಿರುವಂತಹ ತೀರ್ಮಾನ, ಕೋವಿಡಿನ ನಿರ್ವಹಣೆ, ಪ್ರವಾಹದ ನಿರ್ವಹಣೆ, ವಿಶೇಷವಾಗಿ ರೈತರಿಗೆ, ಮಹಿಳೆಯರಿಗೆ, OBC SC ST ನಾವು ತೆಗೆದುಕೊಂಡಿರುವಂಥ ತೀರ್ಮಾನ, ಅದರ ಪರಿಣಾಮಗಳು ಏನೇನು ಆಗಿದೆ ಎನ್ನುವಂಥ ವಿಚಾರವನ್ನು ಅಲ್ಲಿ ಪ್ರಸ್ತಾಪ ಮಾಡಿ, ಅದೇ ಸಂದರ್ಭದಲ್ಲಿ ಮುಂಬರುವಂಥ ದಿನಗಳಲ್ಲಿ ಈ
ಬಜೆಟನ್ನು ಮಾನ್ಯ ಮಾಡುವಂಥ ಒಂದು ಸಂದರ್ಭ ಇದೆ. ಇದು ಈ ಐದು ವರ್ಷದ ಅವಧಿಯಲ್ಲಿ ಕೊನೆಯ ವರ್ಷದ ಒಂದು ಬಜೆಟ್ ಇದೆ, ಚುನಾವಣೆಯ ವರ್ಷದ ಬಜೆಟ್ ಕೂಡ ಇದೆ. ರಾಜ್ಯದ ಆರ್ಥಿಕ ಸ್ಥಿತಿಯನ್ನು ಸದೃಢ ಮಾಡುವಂಥದ್ದು ಒಂದು ಕಡೆ, ಇನ್ನೊಂದು ಕಡೆ ನಾನಾಗಲೇ ಹೇಳಿದಂತೆ ರಾಜ್ಯದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ವರ್ಗದ ಜನರಿಗೆ ಅಭಿವೃದ್ಧಿಯ ನ್ಯಾಯವನ್ನು ಕೊಡುವಂಥದ್ದು ಇನ್ನೊಂದು ಕಡೆ, ಮೂರನೇದಾಗಿ ರಾಜ್ಯದ ಒಟ್ಟು ಬೆಳವಣಿಗೆ ಆರ್ಥಿಕ ಬೆಳವಣಿಗೆಯತ್ತ ನಮ್ಮ ಚಿತ್ತವನ್ನು ಹರಿಸುವಂಥದ್ದು ಎಲ್ಲ ಆಯಾಮಗಳು ನಮ್ಮ ಮುಂದೆ ಇದೆ. ಅವುಗಳಿಗೆ ಒಂದು ದಿಕ್ಕಸೂಚಿಯನ್ನು, ಒಂದು ವೇಗವನ್ನು, ಆ ಗುರಿ ಮುಟ್ಟುವಂಥ ಗತಿಯನ್ನು ಕೊಡೋದಕ್ಕೆ ನಾವು ಸಂಕಲ್ಪವನ್ನು ಮಾಡಿ ಕೆಲಸವನ್ನು ಮಾಡ್ತೇವೆ. ಎಲ್ಲ ವಿಚಾರಗಳನ್ನು ಅಲ್ಲಿ ಪ್ರಸ್ತಾಪ ಬಹಳಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಬಂದಿದ್ದಾವೆ ಸರ್, ಬಟ್ ಕೆಳ ಹಂತದಲ್ಲಿ ಜಾರಿಯಲ್ಲಿ ಸ್ವಲ್ಪ ಇಲ್ಲ ನಾನು ಅಂಕಿಅಂಶಗಳ ಸಮೇತ ಹೇಳ್ತೇನೆ. ಧನ್ಯವಾದ.